ಜನಾರ್ದನ ರೆಡ್ಡಿಯವರು ಹೊಸ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ. ಬಹಳ ಕುತೂಹಲಕಾರಿ ವಿಷಯ ಅಂತ ಬಹಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಇಟ್ ವಾಸ್ ಎಕ್ಸ್ಪೆಕ್ಟೆಡ್, ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅಂತ ನನಗೇನು ಖಂಡಿತ ಅನ್ನಿಸ್ತಾ ಇಲ್ಲ. ನಿರೀಕ್ಷೆಯಂತೆ ಜನ ಮಾತನಾಡ್ಕೊಳ್ತಾ ಇದ್ರು. ಹಾಗಾಗಿ ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿಯನ್ನು ಗಣಿಧಣಿಗಳು ಸ್ಥಾಪಿಸಿದ್ದಾರೆ, ಅಥವಾ ಏನು ಮಾಜಿ ಗಣಿಧಣಿ ಅಂತೀರಾ ಏನಂತೀರಾ ನಿಮಗೆ ಬಿಟ್ಟಿದ್ದು. ರಾಜ್ಯದ ಅಭಿವೃದ್ಧಿ ಮಾಡೋದಕ್ಕೆ ನಾನು ಹೊಸ ಪಕ್ಷ ಸ್ಥಾಪನೆ ಮಾಡ್ತೀನಿ ಅಂತ ಹೊರಟರು. ಬೆಂಗಳೂರಿನಲ್ಲಿ ಹೊಸ ಪಕ್ಷವನ್ನು ಜನಾರ್ದನ ರೆಡ್ಡಿ ಅವರು ಘೋಷಣೆ ಮಾಡಿದರು. ವಾಜಪೇಯಿ ಅವರನ್ನು ಸ್ಮರಿಸ್ತಾ ಹೊಸ ಪಕ್ಷವನ್ನು ಜನಾರ್ದನ ರೆಡ್ಡಿ ಅವರು ಘೋಷಣೆ ಮಾಡಿದರು. ನಿರೀಕ್ಷೆಯಂತೆ ಜನಾರ್ದನ ರೆಡ್ಡಿ ಅವರು ಹೊಸ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ. ಅದರ ಹೆಸರು KRP. ನೋಡಿ, ಕಮಲ ನಾಯಕರ ನಿರ್ಲಕ್ಷ್ಯ ಹೌದು ಇಲ್ಲ ಅಂತ ಅನ್ನೋದಿಲ್ಲ, ಆದರೆ 2008 ಅಲ್ಲ ಇವಾಗ ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೇರೆ ಬೇರೆ ಹಂತಗಳಲ್ಲಿ ಬದಲಾವಣೆಗಳ ಪರ್ವವನ್ನು ನೋಡ್ಕೊಂಡು ಬಂದಿದೆ. ಹಾಗಾಗಿ ಈಗಲೂ ಕೂಡ ಜನಾರ್ದನ ರೆಡ್ಡಿಯವರಿಗೆ 2008-10 ಕೊಟ್ಟಂತ ಪ್ರಾಶಸ್ತ್ಯವೇ ಸಿಗುತ್ತೆ ಅಂತಂದ್ರೆ ಇಲ್ಲ. ಅವ್ರು ಹೇಳೋ ಪ್ರಕಾರ 2008 30 ಸ್ಥಾನ ಗೆಲ್ಲಿಸ್ಕೊಟ್ಟಿದ್ದೆ ನಾನು ಉತ್ತರ ಕರ್ನಾಟಕದಲ್ಲಿ, ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಬಳ್ಳಾರಿ, ರಾಯಚೂರು, ಕಲಬುರಗಿ ಹಾಗೂ ಬೇರೆ ಬೇರೆ ಕಡೆಗಳಲ್ಲಿ, ಯಾದಗಿರಿ ಹಾಗೂ ಬೇರೆ ಬೇರೆ ಕಡೆಗಳಲ್ಲಿ ಅಂತ. ಆದರೆ ಹೌ ಇಟ್ ಈಸ್ ಗೋಯಿಂಗ್ ಟು ವರ್ಕ್ ಔಟ್ ನೌ, ಬಿಗ್ ಕ್ವೆಶ್ಚನ್. ನೋಡ, ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಹೆಸರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಂದೇ ಆಗಿರುವಂಥ ಒಂದು ಯೋಚನೆಗಳೊಂದಿಗೆ, ಅಂದಿನ ಬಸವಣ್ಣನವರ ಯೋಚನೆಗಳೊಂದಿಗೆ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗಳ ನಡುವೆ, ಮತಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡಿ, ರಾಜಕೀಯ ಮಾಡಿ ಅದರ ಲಾಭ ಪಡೆಯುವಂಥ ಒಂದು ಪ್ರಯತ್ನ ಯಾರೇ ಮಾಡಿದರೂ ಕೂಡ ಅದು ಸಾಧ್ಯ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಅಣ್ಣ ಬಸವಣ್ಣನ ಒಂದು ಮಾರ್ಗದಲ್ಲಿ ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಕಟ್ಟಿ ಇವತ್ತು ನಾನು ಬರುವಂಥ ದಿವಸಗಳಲ್ಲಿ ನಾನು ಇಡುವಂಥ ಒಂದು ಹೆಜ್ಜೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಹಳ್ಳಿ ಹಳ್ಳಿಗೂ, ಪ್ರತಿ ಮನೆ ಮನೆಗೂ ಕೂಡ ನಾನು ಬರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರ ಮೂಲಕ ಇವತ್ತು ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಹೆಸರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಂದೇ ಆಗಿರುವಂಥ ಒಂದು ಯೋಚನೆಗಳೊಂದಿಗೆ, ಅಂದಿನ ಬಸವಣ್ಣನವರ ಯೋಚನೆಗಳೊಂದಿಗೆ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗಳ ನಡುವೆ, ಮತಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡಿ, ರಾಜಕೀಯ ಮಾಡಿ ಅದರ ಲಾಭ ಪಡೆಯುವಂಥ ಒಂದು ಪ್ರಯತ್ನ ಯಾರೇ ಮಾಡಿದರೂ ಕೂಡ ಅದು ಸಾಧ್ಯ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಅಣ್ಣ ಬಸವಣ್ಣನ ಒಂದು ಮಾರ್ಗದಲ್ಲಿ ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಕಟ್ಟಿ ಇವತ್ತು ನಾನು ಬರುವಂಥ ದಿವಸಗಳಲ್ಲಿ ನಾನು ಇಡುವಂಥ ಒಂದು ಹೆಜ್ಜೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಹಳ್ಳಿ ಹಳ್ಳಿಗೂ, ಪ್ರತಿ ಮನೆ ಮನೆಗೂ ಕೂಡ ನಾನು. ಬಹಳ ದೊಡ್ಡ ಪ್ರಶ್ನೆ, ರಾಜ್ಯ ರಾಜಕಾರಣದಲ್ಲಿ ಗಣಿ ಧಣಿಯ ಖದರ್ ಶುರುವಾಗುತ್ತಾ ಅಂತ. ನಾಟ್ ರಿಯಲಿ, ಗೊತ್ತಿಲ್ಲ, ನೋಡೋಣ. ಗಂಗಾವತಿಯಿಂದ ಉತ್ತರ ಕರ್ನಾಟಕಕ್ಕೆ ಅಧಿಪತಿ ಆಗಬೇಕು ಅನ್ನೋದು ಅವರ ಕನಸು. ಕಾರಣ ಏನು ಅಂತಂದರೆ, ಹೊಸ ಪಾರ್ಟಿ ಕಟ್ತೀನಿ ಅಂತಂದರೆ ಬಿಜೆಪಿಗೆ ನಮಸ್ಕಾರ, ಟಾಟಾ, ಬಾಯ್ ಬಾಯ್ ಅಂತ ಹೇಳ್ತಾರೆ. ಬಿಜೆಪಿ ಏನು ಅವ್ರನ್ನ ನೀವು ಹೋಗಿ ಅಂತೇನು ಹೇಳಿಲ್ಲ, ಹಾಗನ್ನು ಮಾತ್ರಕ್ಕೆ ನೀವು ಉಳ್ಕಳ್ಳಿ ಅಂತ ಕೂಡ ಭಾಳ ಜನ ಹೇಳೋರೇನು ಇಲ್ಲ. ಈ ಗ್ರಾಮದವ್ರು ಏನು ಮಾಡ್ತಾರೆ, ಕರುಣಾಕರ್ ರೆಡ್ಡಿ ಏನು ಮಾಡ್ತಾರೆ, ಸೋಮಶೇಖರ್ ರೆಡ್ಡಿ ಏನು ಮಾಡ್ತಾರೆ, ಯಾರ್ಯಾರು ಬರ್ತಾರೆ ಅವರು ಹೊಸ ಪಾರ್ಟಿ ಕಟ್ಟಿದ್ರೆ, ರಾಮಲೋರ್ ಬರ್ತಾರಾ? ಅಬ್ಸಲ್ಯೂಟ್ಲಿ ನಾಟ್. ಐ ರಿಯಲಿ ಡೋಂಟ್ ಥಿಂಕ್ ದಟ್ ರಾಮಲಿ ವಿಲ್ ಜಾಯ್ನ್ ಹಿಮ್. ಆಮೇಲೆ ಯಡಿಯೂರಪ್ಪನವ್ರನ್ನ ಸಿಕ್ಕಾಪಟ್ಟೆ ಹೊಗಳ್ಬಿಟ್ರು. 2008 ಯಡಿಯೂರಪ್ಪನವರು ಹಾಗೂ ರೆಡ್ಡಿ ಜೋಡಿಯ ಪ್ಲ್ಯಾನ್ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಆಪರೇಷನ್ ಕಮಲದಿಂದ ಹಿಡಿದು ರೆಸಾರ್ಟ್ ಪಾಲಿಟಿಕ್ಸಿಂದ ಹಿಡಿದು ಊರಲ್ಲಿರೋ ಪ್ಲ್ಯಾನ್ಗಳೆಲ್ಲ ವರ್ಕೌಟ್ ಆಗಿತ್ತು ಇಲ್ಲ ಅಂತನಲ್ಲ ನಾನು. ಆದರೆ ಇಟ್ ಮೇ ನಾಟ್ ವರ್ಕೌಟ್ ನೌ, ಹಾಗಿಲ್ವೇ ಇಲ್ಲ ಸದ್ಯದ ಬಿಜೆಪಿಯ ಪರಿಸ್ಥಿತಿ. ಆಮೇಲೆ ಅವರಿಗೆ ಈ ಹಿಂದೆ ಹೈಕಮಾಂಡ್ ಮೇಲೆ ಇದ್ದಂಥ ಒಂದು ಹಿಡಿತವೂ ಇಲ್ಲ. ಆಗ ನಿತಿನ್ ಗಡ್ಕರಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥವ್ರು, ಅದರ ಜೊತೆಗೆ ಈಗ ಅಮಿತ್ ಶಾ ಅವರ ಮೋಡಿ ಈಗಿರೋದು ಅವಾಗಿರಲಿಲ್ಲ, ಮೋದಿ ಅವರ ಹಿಡಿತ ಈಗಿರೋದು ಅವಾಗಿರಲಿಲ್ಲ, ಸುಷ್ಮಾ ಸ್ವರಾಜ್ ಅವರ ಆಶೀರ್ವಾದ ಖಂಡಿತವಾಗಲೂ ಕೂಡ ಇರಲಿಲ್ಲ, ಈ ಕ್ಷಣಕ್ಕಿಲ್ಲ, ಅವಾಗಿತ್ತು. ಆಮೇಲೆ ರಾಮುಲು ಅವರು ಈಗಾಗಲೇ ಬಿಜೆಪಿಗೆ ಬಂದಾಯಿತು, ಅವರೇ ಒಂದು BSR ಪಾರ್ಟಿ ಅಂತ ಮಾಡಿದ್ರು. ಆಮೇಲೆ ಈ ಪ್ರಾದೇಶಿಕ ಪಕ್ಷಗಳನ್ನು ಕಡಿದು ಬಹಳ ಜನ ಏನು ದೊಡ್ಡ ಮಟ್ಟಕ್ಕೇನು ಇಂಪ್ರೂವ್ ಆಗಲಿಲ್ಲ. ಕೆಂಗಲ್ ಹನುಮಂತಯ್ಯನವರು ಸ್ವರಾಜ್ ಅಂತ ಪಾರ್ಟಿ ಕಟ್ಟಿದ್ರು,
ಭಾಳ ಜನ ಬೇರೆ ಬೇರೆ ಪಾರ್ಟಿಗಳನ್ನು ಕಟ್ಟಿದ್ರು. ದೇವರಾಜ ಅರಸ್ ಅವರು ಕ್ರಾಂತಿರಂಗ ಪಾರ್ಟಿ ಕಟ್ಟಿದ್ರು. ಇವರ ರಾಮುಲು ಅವರೇ ಬಿ ಎಸ್ ಆರ್ ಪಾರ್ಟಿ ಕಟ್ಟಿದ್ರು. ಹಾಗಾಗಿ ಭಾಳ ದೊಡ್ಡ ಮಟ್ಟಕ್ಕೆ ಇದು ವರ್ಕೌಟ್ ಆಗಿಬಿಡುತ್ತೆ. ಐ ನಾಟ್ ರಿಯಲಿ ಶೋರ್ ಅಬೌಟ್ ಇಟ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.